आप देख रहे हैं बीजापुर इन्फो, मैं आपके साथ खलील कलादगी। गणेश उत्सव के मौके पर पीओपी से बने गणेश मूर्ति बिक रहे दुकानों पर रेड। गणेश उत्सव के चलते जिले भर में पीओपी से बने मूर्तियों पर रोक है। बावजूद इसके पीओपी से बनी मूर्तियां बाजारों में बिक रही थी, जिसके कारण आज बीजापुर जिला अधिकारी के नेतृत्व में आज ऐसी जगहों पर रेड करते हुए पीओपी से बनी मूर्तियों को जब्त किया गया। एक जगह और रेड के लिए पहुंचे डीसी और कॉरपोरेशन कमिश्नर और परिसर अधिकारी का, जब मूर्ति व्यापारियों और कॉरपोरेटर्स ने सीजिंग का विरोध किया तो डीसी और उनकी टीम बगैर कोई प्रतिक्रिया दिए वहां से वापस लौट गए। सीज्ड किए गए गणेश मूर्तियों को भी दुकानदारों को वापस लौटा दिया, पर पीओपी की मूर्तियों की बिक्री की इजाजत दी गई या नहीं इस पर अब तक कोई खुलासा नहीं हुआ। ವಿಜಯಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಗಣೇಶ ಉತ್ಸವ ಜರುಗ್ತಾ ಇದೆ. ಇದಕ್ಕೆ ಬಹಳ ಪೂರ್ವದಲ್ಲಿಯೇ ಸುಮಾರು 25 ದಿನಗಳ ಹಿಂದೆಯೇ ನಾನು ಮೂರ್ತಿಕಾರರನ್ನು ಮತ್ತು ಮೂರ್ತಿ ಮಾರಾಟ ಮಾಡುವವರು ಅವರು ಕರೆದು ಸರ್ಕಾರದ ಡಿಸಿಷನ್ ಇದೆ, ಆಮೇಲೆ ಹಸಿರು ಟ್ರಿಬ್ಯುನಲ್ನ ಇದು ಇದೆ, ಬ್ಯಾನ್ ಇದೆ, ಯಾರು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಳಕೆ ಮಾಡಿ ಏನು ಮಾಡಬೇಡಿ, ಅದರಿಂದ ನಮ್ಮ ಪರಿಸರಕ್ಕೆ ಭಾಳ ದೊಡ್ಡ ನಷ್ಟ ಆಗ್ತದೆ. ಸುಪ್ರೀಂ ಕೋರ್ಟ್ ಆದೇಶ ಕೂಡ ಇದಾಗುತ್ತೆ, ಯಾರು ಮಾಡಬೇಡಿ ಅಂತ ಅವರಿಗೆ ನಮ್ಮ ಮುಂಚೆನೆ ನಾವು ವಾರ್ನಿಂಗ್ ಕೊಟ್ಟಿದ್ದೀವಿ. ಇವನ್ ಕೂಡ ಮೊನ್ನೆ ಕೂಡ ಗಣಪತಿ ಮಹಾಮಂಡಲ ಇದು ಆದಾಗ ಕೂಡ ನಾನು ಹೇಳಿದ್ದೆ ಸೈಜು 5 ಅಡಿಗಿಂತ ಎತ್ತರ ಇರಬಾರ್ದು, ಇಷ್ಟೊಂದು ನೀವೇಲಿ ನೋಡ್ತಾ ಇದ್ದೀರಿ ಎಷ್ಟು ದೊಡ್ಡ ದೊಡ್ಡ ಗಣಪತಿಗಳ ಮಾಡ್ತಾರೆ. ಸೊ ಈ ರೀತಿ ರಿಸ್ಟ್ರಿಕ್ಷನ್ ಇದೆ ಎಲ್ಲ ಕಡೆ. ಬೆಂಗಳೂರಿನಲ್ಲೂ ಕೂಡ ಈಗ ಮಾಡ್ತಾ ಇದ್ದಾರೆ, ಇಕೋ ಫ್ರೆಂಡ್ಲಿ ಗಣಪತಿಯನ್ನು ಅವರು ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಮಾಡಬೇಡಿ ಅಂತ ಇಷ್ಟೆಲ್ಲ ನಾವು ಮುಂಚಿತವಾಗಿ ಹೇಳಿದರೂ ಕೂಡ ಇದು ಪುನಃ ಪುನಃ ರಿಪೀಟ್ ಆಗ್ತಾ ಇದೆ. 2 ವರ್ಷ 3 ವರ್ಷದಿಂದ ಪ್ರತಿ ಸಾರಿ ನಾವು ಸಭೆ ಮಾಡ್ತೀವಿ, ಹೇಳ್ತೀವಿ ಜಿಲ್ಲಾಡಳಿತದಿಂದ ಮಾಡಬೇಡಿ ಮಾಡಬೇಡಿ. ಅದಕ್ಕಾಗಿ ಈ ಸಾರಿ ಒಂದು ಸ್ವಲ್ಪ ಕಾಯ್ದೆ ಪ್ರಕಾರ ಒಂದು ಸ್ವಲ್ಪ ಕ್ರಮ ತೊಗೊಳ್ಬೇಕು, ಒಂದು ಸ್ವಲ್ಪ ಒಳ್ಳೆ ಸಂದೇಶ ಹೋಗುತ್ತೆ ಜನಕ್ಕೆ. ಇನ್ಮೇಲಾದರೂ ಇದು ಕಾಯ್ದೆ ಗುರುತು ಇದೆಯಪ್ಪ, ಇದು ಮಾಡಬಾರ್ದು. ನಾವು ಇಕೋ ಫ್ರೆಂಡ್ಲಿ ಗಣಪತಿನ ಬಳಸುವ ಇದರಿಂದ ಏನು ಭಕ್ತಿ ಭಾವಕ್ಕೇನು ತೊಂದರೆ ಆಗೋದಿಲ್ಲ, ಅದರಿಂದ ಸಾಯಿದ್ರಿಂದ ಏನು ಭಕ್ತಿ ಹೆಚ್ಚು ಅಂತ ಕಡಿಮೆ ಅಂತ ಆಗೋದಿಲ್ಲ. ಸೊ ಇಕೋ ಮಣ್ಣಿಂದ ಮಾಡಿರೋಂಥ ಇಕೋ ಫ್ರೆಂಡ್ಲಿ ಗಣಪತಿ ಅದು ಈಸಿಯಾಗಿ ಇದಾಗುತ್ತೆ. ಸೊ ಅಂಥ ಒಂದು ಗಣಪತಿನ ಮೂರ್ತಿಯನ್ನು ನೀವು ಬಳಸಿ ಈ ಸರಿ ಮನೆಗೆ ತೊಗೊಂಬಲ್ಲಿ ಅಂತ ನಾವು ಸಾರ್ವಜನಿಕ ಕೂಡ ರಿಕ್ವೆಸ್ಟ್ ಮಾಡ್ಕೊತಿದ್ದೀವಿ. ಇವತ್ತು ಸೀಸ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಆ್ಯಕ್ಚುಲಿ ಇದನ್ನು ಪಿ ಒ ಪಿ ಮಾಡಿದವ್ರಿಗೆ 10,000 ರೂಪಾಯಿವರೆಗೂ ದಂಡ ಮತ್ತು ಜೈಲು ಸಜೆ ಎರಡೂ ಇದೆ. ಕ್ರಿಮಿನಲ್ ಕೇಸ್ ದಾಖಲೆ ಮಾಡ್ಬೋದು. ಇದನ್ನು ಪರಿಸರ ಅಧಿಕಾರಿ ನಮ್ಮ ಇವರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಅಧಿಕಾರಿ ಇದ್ದಾರೆ ಅವರು, ಜಗದೀಶ್ ಅಂತ, ಅವರು ಮುಂದಿನ ಕ್ರಮಕ್ಕೆ ಅವರು ಸರ್ ಮಾಡಿ ತೊಗೊಂಡ್ಬಂದಿದ್ದೀವಿ.
ಅದರಿಂದ ನಮಗೆ ನಷ್ಟ ಆಗ್ತಾ ಇದೆ, ಬಡ್ಡಿ ಹೆಂಗೆ ರೊಕ್ಕ ತಗೊಂಡ್ಬಂದಿದೆ ಅಂತ ಪರ್ಮಿಷನ್ ಕೊಟ್ಟಾರ? ಪರ್ಮಿಷನ್ ಯಾರು ಕೊಟ್ಟಿಲ್ಲ ಪರ್ಮಿಷನ್. ನಾನು ಮುಂಚೆನೆ ಅದಕ್ಕೆ ಹೇಳಿದೆ, ನಾನು ಮುಂಚೆನೆ ಅವ್ರಿಗೆ ವಾರ್ನಿಂಗ್ ಮಾಡಿದ್ದೆ. ಇದು ಸಡನ್ ಆಗಿ ಏಕಾಏಕಿಯಾಗಿ ಬಂದ್ ಮಾಡ್ತಾ ಇಲ್ಲ, ಮುಂಚೆನೆ ನಾವು ಹೇಳ್ತಾ ಬಂದಿದ್ದೀವಿ, ಪ್ರತಿ ವರ್ಷ ಹೇಳ್ತೀವಿ, ಈ ವರ್ಷನೂ ಹೇಳಿದ್ದೀವಿ. ನಾನೇ ಸ್ವತಃ ಮೀಟಿಂಗ್ ಈ ಮೂರ್ತಿಕಾರರದು ಮತ್ತು ಮೂರ್ತಿ ಮಾರಾಟ ಮಾಡೋವ್ರ ಮೀಟಿಂಗ್ ಇಲ್ಲಿವರೆಗೆ ಯಾವ ಜಿಲ್ಲಾಧಿಕಾರಿಗಳು ತೆಗೆದುಕೊಂಡಿರಲಿಲ್ಲ. ಹಿಂದೆ ನಾನು ತೊಗೊಂಡಿದ್ದೀನಿ, ಅವ್ರನ್ನ ಕರೆಸಿ ಮಾತಾಡಿದ್ದೀನಿ, ಮತ್ತು ಅದು ನೀವೇ ಪತ್ರಿಕೆಗಳಲ್ಲೆಲ್ಲ ಪ್ರಕಟ ಆಗಿದೆ, ಜಿಲ್ಲೆಯಲ್ಲಿ ಪ್ರಕಟ ಆಗಿದೆ. ಹೀಗಿದ್ದಾಗಿ ಅದು ಅದನ್ನು ವಿರೋಧಿಸ್ತಾ ಇರೋದು ಸರಿಯಲ್ಲ. ಇಲ್ಲ, ನಾವು ಬಡವರಿದ್ದೀವಿ, ಬೀದಿಗೆ ಬರ್ತೀವಿ, ಇದೊಂದು ಸಾರಿ ಆದರೂ ಬಿಡಬೇಕಾಗಿತ್ತು ಅಂತ ಅವರು ಅನಿಸಿ. ಇದನ್ನು ಈಗ ಕಾಯ್ದೆಯಲ್ಲಿ ಬಿಡೋದಕ್ಕೆ ನನಗೆ ಅವಕಾಶ ಇದೆಯಾ? ನನ್ನ ಕಣ್ಣಿಗೆ ಇದು ಇದ್ದಾಗ ನಾನು ಬಿಡೋದಕ್ಕೆ ಅವಕಾಶ ನನಗೇ ಇರೋದಿಲ್ಲ. ಎನ್ವೈರನ್ಮೆಂಟ್ ಆಫೀಸರ್ ಇದ್ದಾರೆ, ಅವ್ರು ಪ್ರಕರಣ ದಾಖಲು ಮಾಡಿ. ಕಾರ್ಪೊರೇಟ್ರೆ ನಿಮಗೆ ತಡಿತಾ ಇದ್ರು? ಕಾರ್ಪೊರೇಟ್ರ್ ಅವ್ರ ಜನರ ಪರವಾಗಿ ಮಾತಾಡ್ತಾರೆ. ಇಲ್ಲ, ಅವರು ಸಹಕಾರ, ನಿಮಗೂ ಸಹಕಾರ ಕೊಡಬೇಕಿತ್ತು ಕಾಯ್ದೆ ಪ್ರಕಾರ. ಕಾಯ್ದೆಕ್ಕೆ ಅವರು ಸಹಕಾರ ಕೊಡಬೇಕಾಗಿತ್ತು. ಈ ನೋಡಿ, ಸಹಕಾರ ಕೊಡೋದಂದರೆ ಏನರ್ಥ? ಮತ್ತು ಪರಿಸರಕ್ಕೆ ಹಾನಿಯಾಗುವಂಥ ಈ ಕೆಲಸ ಮಾಡೋದಕ್ಕೆ ಮತ್ತು ಪರ್ಮಿಷನ್ ಕೊಟ್ಟಾಗ ಅವ್ರು ಕೇಳಬೇಕಾದ್ರೆ. ಯಾಕಂದರೆ ಈ ನೋಡಿ, ಇಲ್ಲಿ ಯಾರೂ ಮ್ಯಾನುಫ್ಯಾಕ್ಚರ್ ಮಾಡಿ ಯಾರು ಮಾಡೋದಿಲ್ಲ. ಇದು ಮಾಸ್ಕೆಲ್ಲಲ್ಲಿ ಬೇರೆ ಕಡೆ ಉತ್ಪಾದನೆ ಆಗಿ ಬರ್ತದೆ ಸರ್. ಸರಿಯಾಗಿ ಮಾಹಿತಿ ಸಿಗಲಿಲ್ಲ, ಎಲ್ಲೆಲ್ಲಿ ಬರ್ತಾ ಇದೆ, ಹೇಗೆ ಬರ್ತದೆ ಮಾಹಿತಿ ಸಿಗಲಿಲ್ಲ ಸರ್. ಇದು ಜಿಲ್ಲೆಯಾದ್ಯಂತ ಎಲ್ಲ ಕಡೆ ಮಾಡ್ತಾ ಇದ್ರೆ ಇಲ್ಲ ನಗರದಲ್ಲಿ ಅಷ್ಟೇನಾ? ಜಿಲ್ಲೆಯಾದ್ಯಂತ ಎಲ್ಲ ಕಡೆ ಇದು ಅನ್ವಯ ಆಗ್ತದೆ. ಇದು ಇಡೀ ರಾಷ್ಟ್ರಕ್ಕೆ ಅನ್ವಯ ಆಗುವಂಥ ಮಾಡ್ತಾ. ನಾವು ಬೇರೆ ಕಡೆ ನಮ್ಮ ಆಕ್ಚುಲಿ ನಮ್ಮಲ್ಲಿ ಎನ್ವೈರನ್ಮೆಂಟ್ ಆಫೀಸರ್ ಒಬ್ಬರೇ ಇದ್ದಾರೆ, ಇವರು ಅವರೊಬ್ಬರೇ ಇಡೀ ಜಿಲ್ಲೆ ನೋಡ್ಕೊಳ್ಬೇಕು. ಅಧಿಕಾರಿ ಹಿಡಿದು ಆ ಕಾಯ್ದೆಗಳಿಗೆ ಅವ್ರಿಗೆ ಎಷ್ಟು ಅಮೌಂಟ್ ಗಣೇಶನ ಸೀಸ್ ಮಾಡಿ? ಈಗ ಅಮೌಂಟ್ ನಮಗೆ ಸರಿಯಾಗಿ ಕ್ಯಾಲ್ಕುಲೇಷನ್ ಮಾಡೋಕ್ಕಾಗೋದಿಲ್ಲ. ಈಗಲೇ ಇದು ಅಷ್ಟೇ, ಎರಡನೇದಿಗೆ ಬಂದಿದ್ದು ನಾವು. ಮೊದಲನೇದಲ್ಲಿ ರಸ್ತೆ ಬದಿ, ಅಲ್ಲಿ ರಸ್ತೆ ಬದಿ ಇದ್ದಿದ್ದು ನೋಡಿ, ಫುಟ್ಪಾತ್ ಮೇಲೆ ಅವ್ರು ಹಾಕೊಂಡಿದ್ದಾರೆ. ಆ ಫುಟ್ಪಾತ್ ಮೇಲೆ ಅದು ಹಾಕೋದಕ್ಕೆ ಮುನ್ಸಿಪಾಲ್ಟಿ ಏನೇ ಯಾವುದೇ ಅಂಗಡಿ ಹಾಕೊಳ್ಬೇಕಾದ್ರು ಮುನ್ಸಿಪಾಲ್ಟಿ ಪರ್ಮಿಷನ್ ಬೇಕು, ಕಾರ್ಪೊರೇಷನ್ದು. ಅದು ಕೂಡ ಅವ್ರು ತೊಗೊಂಡಿರಲಿಲ್ಲ, ಪರ್ಮಿಷನ್ ಕೂಡ ತೊಗೊಂಡಿರಲಿಲ್ಲ. ಅಲ್ಲಿ ಮಣ್ಣಿನ ಗಣಪತಿಗಳು ಇದ್ವು, ಅವನ್ನೆಲ್ಲ ಬಿಟ್ಟು ಬಂದಿದ್ದೀವಿ, ಬರೀ ಪ್ಲಾಸ್ಟರ್ ಪ್ರೆಶ್ ಗಣಪತಿಗಳನ್ನು ಹಿಂದಿಗಡೆ ಬರೋರು ಕಮಿಟಿಯವ್ರು ಎಲ್ಲ ತಂದಮ್ಯಾಗ ನಾವು ಮಾಲು ತಂದೇವು ರೀ. ನಾವು ಬಡವ್ರು ಮಾಡ್ಕೊಂಡು ತಿನ್ನಕ್ಕೆ ವರ್ಷ ನಮ್ಮನ್ನು ಇಟ್ಟ ಕಾಡ್ತಾರೆ ರೀ ಅವರು. ನಾವು ಎಲ್ಲಿ ಹೋಗಿ ಮಾಡ್ಕೊಂಡು ತಿನ್ಬೇಕ್ರಿ? ಬಡ್ಡಿ ಸಾಲ ತೆಗೆದೇವ್ ನೂರು ಕತ್ರ ಬಡ್ಡಿ ಐತ್ರಿ ಅವರು. ಇಟ್ಟೆಲ್ಲ ಮಾಲು ಹಾಳು ಮಾಡೋರು, ನಾವು ಏನು ಮಾಡೋರು ಹೇಳ್ರಿ? ಐದು ಸಾವಿರ, 5 ಲಕ್ಷದ ಐತ್ರಿ. ಅವ್ರು ಹೂವು ತಂದು ಮಾಡತ್ತೇಳಿ ಅದನ್ನ ರೀ. ಅವ್ರು ಮೊದಲನೇ ಹೇಳಿದ ನಾವು ಆರ್ಡ್ರ್ ಕೊಟ್ಟು ಬಂದೇವ್ರಿ. 5 ಪುಟ್ಟಿನ ಮಾರ್ಕೊಳ್ರಿ ನೀವು ಅಂತೇಳಿ ಅಂದ್ರಿ. ಹೇಳಿದ್ರೆ ನಾವು ಮಾರ್ಕೊಂಡೇವ್ರಿ. ನಮ್ಮ ಕಮಿಟಿಯವರು ಎಲ್ಲ ತಂದಾರ್ರಿ ಅಲ್ಲಿ ತಂದರು. ಅವರು ಎಲ್ಲ ಬಿಟ್ಟಾರ ಇದ್ರ ದೇವ್ರ ಊಟಪ್ಪ ದೇವ್ರ ಗುಡಿಯ ಫುಲ್ ತುಂಬಿದ್ದೈತ್ರಿ. ಎಲ್ಲ ಕಡೆ ತಂದು ಅವ್ರು ಮಾರ್ಕೊಂಡ್ರೆ ಅವ್ರಿಗೆ ಸುಮ್ಮಿದ್ದ ನಮಗೆ ಅಂದ್ರೆ ಹೆಂಗ ಆಕತ್ತೆ? ಮತ್ ಹಂಗ ಈಗ ಸಾಲ ತೀರ್ಸೋದ್ ಹೆಂಗ್ರಿ ಮುಂದ? ಸಾಲ ಏನ್ ಮಾಡಿದ್ರಿ? ಹಾಕೊಂಡ್ ಹೋಗೋದ್ರಿ ಸಾಲ ಸಲಾಗ. ನಿಮ್ಮ ಹೆಸರು ಹೇಳ್ರಿ? ನನ್ನ ಹೆಸರು ಗುಬ್ಬವ್ರಿ. ಮತ್ತು ಚಾಲು ಅದು ಅದೇ ಸೇಮ್ ಅದಾವತ್ತೇಳಿ ಜಿಲ್ಲೆದ ಪೂರ ಅದೇ ಅದಾವ್ರಿ. ನಾವು ತಂದೀವಿ, ಇವ್ರು ಅಡ್ವಾನ್ಸ್ ಯಾವುದು ಹೇಳಿಲ್ಲ, ನಮ್ಗೆ ಗೊತ್ತಿಲ್ಲರಿ. ಎಲ್ಲರೂ ತಂದಿರ್ತೇವೆ, ನಾವು ತಂದೀವಿ. ಮತ್ತೊಬ್ರ ಕಡೆ ರೊಕ್ಕ ತಂದು ಹಾಕಿದ ಮಾಲೈತಿ. ನಿಮ್ಮ ಪಟಿಂಗ್ನೆ ತೊಗೊಂಡು ಹೋದ್ರಿಯಪ್ಪ ಅಂದ್ರೆ ಫ್ಯಾಂಗ್ರಿ ನಮ್ಮದು. ನಾನು 3 ಲಕ್ಷ ರೂಪಾಯಿ ಮಾಲು ತಂದೀನಿ, ಅದು ರಸೀಟ್ ಕೊಡ್ತೀನಿ ಅವ್ರ ಕೈಯಾಗ. ಅದನ್ನ ನಾನು ರೊಕ್ಕ ಕೊಡೋಣ್ರಿ. ಅವ್ರ ಮಾಲು ಬೇಕಾದಲ್ಲಿ ತಾವೇ ಹೋಗಿ ಹೇಳ್ರಕ್ಕ. ಈಗ ಮೊದಲೇ ಬಂದ್ ಮಾಡ್ತಾರೆ ಹೇಳಿಲ್ರಿ ಸರ್? ಮೊದಲೇ ನಿಮಗೆ ತಂದು ಮಾರ್ಬೇಡ್ರಿ ಅಂತ ಹೇಳಿದ್ರ ಏನು ಹೇಳಿದ್ರಿ? ಇಲ್ರಿ. ಏನಂತಿದ್ರು? ಹೋದ ವರ್ಷ ನಿಷೇಧ ತಂದಿದ್ರು, ಹೋದ ವರ್ಷ ನಿಷಿತ್ತು ಮಾರಿದ್ದೀವಿ ರೀ. ಈ ವರ್ಷನೂ ನಿಷೇಧ 5 ಅಂತೇಳೇ ಮಾರಿದ್ವಿ. ಮಣ್ಣಿನ ಗಣಪತಿ ತಂದು ಮಾರ್ತೀನಿ ರೀ, ಆದ್ರೆ ಅಷ್ಟೇ, ಪೂರೈಸಕ್ಕೆ ಆಗಲ್ಲ ನನಗೆ. ಎಷ್ಟು ಕೊಡ್ಲತಿ? 50% 50% ಬಿಜೆ ಗಾ ಗಣಪತಿ ಠೋ ನೀವು ಮಾತು ಗಣಪತಿ.
ತಂದೋರು ಮಾಡಕ್ರೆ ಎಲ್ಲರೂ ತಂದೋರು ಮಾಡಕ್ರೆ ಎಲ್ಲರೂ ತಂದೋರು ಅದನ್ನ ಮಾಡೋರು ಎಲ್ಲರೂ ಮ್ಯಾಗಿನ ಪ್ರೆಷರ್ ಬಂದೈತಿ ಅವರು ಎಲ್ಲ ಜಿಲ್ಲೆನೂ ಮಾಡಕತ್ತಾರ ಅವ್ರಿಗೂ ಅನಿವಾರ್ಯ ಏನು ಮಾಡಕ್ರೆ ನೀವು ಸ್ವಲ್ಪ ಮನಿ ಹಿಡ್ಕೊತೀರಿ ಕುಂಬಾರ ಯಾರು ಮನಿ ಮಾಡಕ್ರೆ ಬಾ ತೇರಿ ಅವ್ನು ಬರ್ಕೊಡ್ರಿ ಒಂದು ಸುಮ್ಮನೆ ಬರ ಅವ್ರು ಐತಿಹಾಸಿಕ ನಗರದಲ್ಲಿ ಪ್ರತಿ ವರ್ಷ ಈ ವರ್ಷ ಕೂಡ ಗಣಪತಿ ಗಣೇಶ ಚತುರ್ಥಿ ಈಗ ಗುರುವಾರ ಗಣೇಶ ಚತುರ್ಥಿ ಹಬ್ಬ ಐತಿ. ಆದ ಕಾರಣ ಜಿಲ್ಲಾಡಳಿತ ಮತ್ತು ನಮ್ಮ ಆಯುಕ್ತರು ಬಂದು ಗಣಪತಿಗಳು ಎಲ್ಲ ಸೀಸ್ ಮಾಡೋಗ್ಯಾರ ಗಣಪತಿ ಜಾಲಿ ಗಣಪತಿಗಳು ಎಲ್ಲ ಸೀಸ್ ಮಾಡ್ಯಾರ ಕೆಲವು ಗಣಪತಿಗಳು ಸೀಸ್ ಮಾಡ್ಯಾರ. ಅದಕ್ಕೆ ನಾವು ಒಂದು ವಿನಂತಿ ಮಾಡೇವು ಎಲ್ಲ ಮನೆ ಗಣಪತಿ ಸಿಗೋಕೆ ಸಾಧ್ಯ ಇಲ್ಲ. ಕೆಲವು ಗಣಪತಿ ಮನೆ ಗಣಪತಿ ಆಗ್ಯಾವ ಅದೇ ಗಣಪತಿ ಮನೆ ಗಣಪತಿ ಸೇಲ್ ಹೆಚ್ಚಾಗಿಲ್ಲ. ಆದ ಕಾರಣ ಅವರು ಪಿಒಪಿ ಗಣಪತಿ ಅಂತಾರೆ. ಅದಕ್ಕೆ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಈ ಸಲ ನಮಗೆ ವಿನಾಯಿತಿ ಮಾಡಬೇಕು ಮತ್ತು ಜಿಲ್ಲಾಧಿಕಾರಿ ನಾವು ರಿಕ್ವೆಸ್ಟ್ ಮಾಡಿಕೊಡೋ. ಅದೇ ರೀತಿಯಾಗಿ ಈ ತಾಸ್ಗೋಡಿ ಬಲ್ಲಿ ಗಣಪತಿ ನಮ್ಮವನ್ನ ಒಂದು ಕೇಳು ತಾಸ್ಗೋಡಿ ಗಣಪತಿ ಏನಾಗಿರ್ತಕ್ಕಂಥ ನೀರು ಯೂಸ್ ಮಾಡ್ಲಿಕ್ಕಂದ್ರೆ ನಮಗೆ ವಿಸರ್ಜನೆ ಮಾಡಲು ಅವಕಾಶ ಕೊಡೋದು ಹೇಳು. ಆದರೆ ಸುಪ್ರೀಂ ಕೋರ್ಟ್ ಏನು ಹೇಳ್ತೀವಿ ಹೇಳಿ ಸುಪ್ರೀಂ ಕೋರ್ಟ್ ಬಗ್ಗೆ ಅವ್ರು ಹೇಳಿದ್ರು ಸುಪ್ರೀಂ ಕೋರ್ಟ್ ಆರ್ಡರ್ ಐತೆ. ಸುಪ್ರೀಂ ಕೋರ್ಟ್ ಆರ್ಡರ್ ಏನೈತಿ ಪಿಒಪಿ ಗಣಪತಿ ವಿಸರ್ಜನೆ ಮಾಡ್ಲಕ್ಕ ಪರ್ಯಾಯ ವ್ಯವಸ್ಥೆ ಮಾಡ್ಕೊಡ್ಬೇಕು ಜಿಲ್ಲಾಡಳಿತ. ಅದಕ್ಕೂ ಒಂದು ವಿಷಯ ಅದಾವೆ. ಅದಕ್ಕೆ ಈಗಲೇ ಕೆಲವು ಗಣಪತಿ ಸೀಸ್ ಮಾಡ್ಯಾರ ಅವ್ರು ಜಿಲ್ಲಾಡಳಿತ ತಕ್ಷಣ ಅವ್ರು ಬಿಡಬೇಕು ಬಿಡುಗಡೆ ಮಾಡಬೇಕು. ಯಾಕಂದ್ರೆ ಹಿಂದೂ ಧರ್ಮ ದೊಡ್ಡ ಹಬ್ಬ ಇದು. ಅವ್ರು ಹಬ್ಬ ಮಾಡೋಕ್ಕೆ ಒಂದು ಅವಕಾಶ ಮಾಡಬೇಕು. ಅವ್ರು ಜಿಲ್ಲಾಡಳಿತ ಹೇಳಿದೆ ನಾವು ಮುಂದಿನ ಸಲ ಒಂದು ಕಡೆ ಆದಷ್ಟು 50% ಗಣಪತಿ ನಾವು ಕಡಿಮೆ ಮಾಡ್ತೀವಿ. 50% ಅವ್ರ ಜೊತೆ ಕೂಡ ನಾವು ಜಿಲ್ಲಾಡಳಿತ ಸಂಪೂರ್ಣ ಸಹಕಾರ ಮಾಡ್ತೈತೆ. ಮೀಟಿಂಗ್ ಮಾಡಿ ಹೇಳಿದ್ರಲ್ರಿ ಮೊದಲೇ ಮೊದಲೇ ಮೀಟಿಂಗ್ ಮಾಡಿ ಹೇಳಿದ್ರತ್ತಲ್ಲ ಡಿ ಸಿ ಮೊದಲೇ ಮೀಟಿಂಗ್ನ ಹೇಳಿದ್ರು. ಕರೆಕ್ಟ್ ಮನೆ ಗಣಪತಿ ಸಿಗಂಗಿಲ್ಲ ಭಾಳ ಕಡಿಮೆ ಸಿಗೋದು. ಆಲ್ ಓವರ್ ಇಂಡಿಯಾನಾಗೂ ಸಿಗೋದು ಮನೆ ಗಣಪತಿ ಸಿಗೋದು ಭಾಳ ಕಡಿಮೆ. ಯಾಕಂದ್ರೆ ಈಗಲೇ ಮಹಾರಾಷ್ಟ್ರನಾಗೂ ಹೆಚ್ಚು ಮನೆ ಗಣಪತಿ ಇಲ್ಲ. ಅಲ್ಲೂ ಪಿಒಪಿ ಐತಿ. ಅಲ್ಲಿ ಪರ್ಯಾಯ ವ್ಯವಸ್ಥೆ ಏನು ಮಾಡ್ತಾರಂದ್ರೆ ನೀರು ಎಲ್ಲಿ ವಿಸರ್ಜನೆ ಮಾಡ್ತಿರಲಿಲ್ಲ ಅಲ್ಲೊಂದು ಸೋಡಾ ಪೌಡ್ರ್ ಸಿಗುತ್ತೆ. ಸೋಡಾ ಪೌಡ್ರ್ ಆ ಸೋಡಾ ಪೌಡ್ರ್ ಜಿಲ್ಲಾಡಳಿತ ವ್ಯವಸ್ಥೆ ನಿಮ್ಮ ಅವರೇ ಮಾಡ್ಬೇಕು. ಆ ನೀರ್ನಾಗ ಹಾಕಿದ್ರು ಕರ್ ಬಿಡ್ತದ ಅವರೇ ವ್ಯವಸ್ಥೆ ಮಾಡ್ಬೇಕು ಜಿಲ್ಲಾಡಳಿತ. ಇವನು ಕಾರ್ಪೊರೇಟರ್ ಅದ್ರಿ ಇಲ್ಲಿ ಯಾವ್ದಾದ್ರು ಬಿಟ್ಟು ಇನ್ನೊಂದು ಕಡೆ 500,000 ಮೆಟೀರಿಯಲ್ ಸುಂದರ ಮಹಾನಗರಪಾಲಿಕೆ ಅವರು ಸದಸ್ಯ ಬಂದಾರೆ. ಎಲ್ಲರೂ ವಿನಂತಿ ಅವರು ವಿನಂತಿ ಮಾಡೋ ನಾವು ವಿನಂತಿ ಮಾಡೋ ಈಗ ಹೇಳಿನ ಅವು ಅಷ್ಟು ಗಣಪತಿ ಬಿಡುಗಡೆ ಮಾಡ್ಬೇಕಂದ್ರೆ ಗಣಪತಿ ಎಲ್ಲ ಆರ್ಡರ್ ಕೊಟ್ಟಾರೆ. ಹಳ್ಳಿ ಗಣಪತಿ ಆರ್ಡರ್ ಕೊಟ್ಟಾರೆ ಒಮ್ಮೆಲೆ ತುರಂತ ಒಮ್ಮೆಲೆ ಹೋದಾಗ ಸರಿ ಅದು ತಪ್ಪು ಅನ್ಸುತ್ತೆ ನಮಗೆ. ಅದೇ ತಾವು ಅದು ಬಿಡುಗಡೆ ಮಾಡ್ಬೇಕಂತ ವಿನಂತಿ ಮಾಡೋಣ. ಮತ್ತು ಡಿ ಸಿ ಅವ್ರು ಮತ್ತೆ ಬೇರೆ ಕಡೆ ದಾಳಿ ಮಾಡ್ತಾರೆ ಇಷ್ಟಕ್ಕೆ ಮುಗಿತ ಅವ್ರದ್ದು. ಈಗ ನೀವು ರಿಕ್ವೆಸ್ಟ್ ಮಾಡ್ಕೊಂಡು ದಾಳಿ ಮಾಡ್ತಾವೆ ರಿಕ್ವೆಸ್ಟ್ ಮಾಡ್ಬಿಡು ಆದರೂ ಅವ್ರು ಹೋದಾರ ದಯವಿಟ್ಟು ಅದು ಬಿಡಬೇಕಾಗಿದೆ ಅವ್ರು. ಮುಂದಿನ ವರ್ಷ ಈ ಥರ ನೀವು ಪಿಒಪಿ ನೀವು ಪೇಪರ್ ಹಾಕೋರು ನೀವೇ ಹಾಕಿರಿ ಮೀಡಿಯಾನೇ ಡಿ ಸಿ ಅವ್ರು ಬಂದಾರು. ನೀವು ಎಲ್ಲ ಇದೆಲ್ಲ ಇದು ದೇಶದ ಹಬ್ಬ ಇದು ಹಿಂದೂ ಸಂಸ್ಕೃತಿ ಒಂದು ದೇಶದ ಹಬ್ಬ. ಎಲ್ಲ ಜಾತಿಯವರು ಗಣಪತಿ ಹಬ್ಬ ಬಿಡಿಸ್ತಾರೆ. ತಾವೆಲ್ಲ ಸಹಕಾರ ಮಾಡ್ಬೇಕು ನಮಗೆಲ್ಲ. ನಿಮ್ಮ ಪೂರ್ಣ ಹೆಸರು ಹೇಳಿ. ಮಹಾನಗರ ಪಾಲಿಕೆ ಸದಸ್ಯ ರಾಹುಲ್ ಜಾಧವ್.